ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಈ ರಸ್ತೆಯ ಮುಖ್ಯಸ್ಥರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಜಗದೀಶ್ ಅವರು, ನಮ್ಮ ದೇವೇಂದ್ರ ಗೌಡರವರು, ಆರಾಧನರು, ಎಲ್ಲರೂ ಗೊತ್ತಿಲ್ಲ, ಅವರು ಎಲ್ಲರೂ ಸಹ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಈ ರಸ್ತೆಯ ಪರವಾಗಿ ತುಂಬು ದೇಹದ ಈ 78ನೇ ಸ್ವಾತಂತ್ರ್ಯ ದಿನಾಚರಣೆ ಬರೋಕ್ಕಿಂತ ಮುಂಚೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಾವು ಅಧೀನದಲ್ಲಿದ್ದೆ. ನಂತರ 1947ರ ಇಂದೀಚೆಗೆ ನಾವು ಸ್ವತಂತ್ರ ಭಾರತ ಪ್ರಜೆಗಳಾಗಿ ಇವತ್ತು ಭಾರತ ದೇಶದಲ್ಲಿ ವಾಸ ಮಾಡ್ತೀವಿ. ಈ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ನಾವು ನೀವು ಪ್ರಶ್ನೆ ಹಾಕೊಂಡು ಬಂದರೆ ನಾನು ಜಾಸ್ತಿ ಭಾಷೆ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಇನ್ನೊಂದು ರಸ್ತೆ ನಾನು ಹೋಗಬೇಕಾಗಿದೆ, ನಮ್ಮೊಳಗೆ ನಾನು ಇನ್ನೂ ಹೋಗಿಲ್ಲ, ಸ್ವಲ್ಪ ಸಮಯ ಜಾಸ್ತಿ ತೊಗೊಳಲ್ಲ. ದೇಶ ನನಗೇನು ಮಾಡ್ತು ಅನ್ನೋಕ್ಕಿಂತ ಮುಂಚೆ ನನ್ನ ಸೇವೆ ಏನು ದೇಶಕ್ಕೆ ಅಂತಕ್ಕಂಥ ಪ್ರಶ್ನೆನ ನಾವೆಲ್ಲರೂ ಹಾಕ್ಕೊಂಡಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ, ಬಡಾವಣೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮಾತು ಹೇಳ್ತಾ, ಈ ಸಂಪತ್ಭರಿತವಾದ ಈ ಸಂಪತ್ತಿನ ಒಡಲೆ ಮುಗಿರ್ತಕ್ಕಂಥ ಭಾರತಾಂಬೆಯ ಮಕ್ಕಳಾಗಿರ್ತಕ್ಕಂಥ ನಾವು ತುಂಬ ಸಂಘ ಮಾತು ಹೇಳ್ತಾ ನಾನು ಎರಡು ಮಾತು ಜೊತೆಗೆ ನಮ್ಮಲ್ಲಿ ಏನಾದರೂ ವೈವಿಧ್ಯತೆಯನ್ನು ಮರೆತು ಏಕತೆಯನ್ನು ಕಾಪಾಡಿಕೊಳ್ಳಿ. ಯಾರೇ ಇರಲಿ, ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಆಚಾರ ವಿಚಾರಗಳು ಏನೇ ಇರಲಿ, ಎಲ್ಲರೂ ಒಂದೇ ಇರ್ತಕ್ಕಂಥ ಮಾತ್ರ ಮನೋಭಾವನೆ ಬಂದವಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ನಮ್ಮಲ್ಲಿ ಅರಾಜಕತೆ ಉಂಟಾದಾಗ, ಭಯೋತ್ಪಾದಕರು ಉಂಟಾದಾಗ ಇವತ್ತು ಏನು ಬಾಂಗ್ಲಾದೇಶಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆಯಾ? ನಮಗೂ ಅದೇ ಪರಿಸ್ಥಿತಿ ಮುಂದೆ ಕಾಣಿಸ್ತಾ ಬುದ್ಧಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡಾವಣೆ ಬಡಾವಣೆಗಳೆಲ್ಲರೂ ಸಹ ಸಹೃದಯದಿಂದ ಶಾಂತಿಯಲ್ಲಿ ನಡೆಸೋದಕ್ಕೆ ನಾವು ಎಲ್ಲರೂ ಸಹ ಕೂಡಿ ಕ್ಷಮಿಸೋಣ ಅಂತಕ್ಕಂಥ ಮಾತು ಹೇಳ್ತಾ ನೀವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಎಲ್ಲರಿಗೂ ಧನ್ಯವಾದಗಳು. ಮಾತಾಡ್ತಾರೆ.